ಮನೆಯಲ್ಲಿ ಕೂತು ವೀಕ್ಷಿಸ್ತಾರೆ. ಶುರು ಮಾಡಿ ಅಂದ್ರೆ ನಿನ್ ಯಾಕೆ ನೀವು ಮನೆಯಲ್ಲಿ ಕೂತು ಅಟ್ಟದಲ್ಲಿ ಕೂತ ಅಂತ ಹೇಳ್ತೀರಾ? ಇದೆಲ್ಲ ನಮ್ಮ ಆಸ್ತಿ ಅಂತ ಕರಾವಿದ್ರಿಗೆ ಆಸ್ತಿ. ಹೌದು, ಇಲ್ಲಿ ನಿಮ್ಗೆ ಸಬ್ಜೆಕ್ಟ್ ಕೊಟ್ಟರೆ ಸಿನಿಮಾ ನಡೆಯಲ್ಲ. ಸೀರಿಯಸ್, ಸ್ವಲ್ಪ ಸೀರಿಯಸ್ ಸಬ್ಜೆಕ್ಟ್ ಬೇಕು, ಬಟ್ ಕಾಮಿಡಿ ಜಾಸ್ತಿ ಇದು ಮಾಡ್ತಾರೆ. ಹೆಂಡತಿ ಮಾತ್ರ ಒಬ್ಳೆ, ಹೆಂಡತಿ ಒಬ್ಳೆ ಅಂದ್ರೆ ಮಾತ್ರ ಅಲ್ಲ, ಒಬ್ಳೆ ಮತ್ತೆ ತಾಯಿ ಮತ್ತೆ ಯಾರು ಇಲ್ಲ. ಅದನ್ನ ಬಹಳ ಜಾಗ್ರತೆಯಲ್ಲಿ ಇಟ್ಟೆಲ್ಲ ಹೋಯ್ತು ಸ್ವಲ್ಪ. ಸೊ ಒಂದು ನೆನಪಿಗೋಸ್ಕರ ನಾನು ಹೇಳೋದೇನೆಂದ್ರೆ, ಕಲಾವಿದರು ಅಲ್ಲಿ ಎಷ್ಟು ಗೌರವದಿಂದ ಕೊಡ್ತಾರೆ, ಅದಕ್ಕೆ ಮನೆಗೆ ಬಂದರು ಅದು ಗೌರವ ಕೊಡಬೇಕು ಅಂತ ನನ್ನೊಂದು ಇದೊಂದು ವ್ಯವಸ್ಥೆ. ನಾವು ಗುಂಡು ನವೀನ್ ಪಡೀಲ ಅಂದರೆ ಕುಡುಕದು, ಅವ್ರು ಕುಡುಕ ಮಾಡ್ತಾರೆ ಅಂತ. ಮೊದಲೆಲ್ಲ ಕನ್ನಡ ಚಿತ್ರರಂಗದಲ್ಲಿ ಇವರು ತಬಲನಾಣಿ ಅವರು ಕುಡುಕ ಮಾಡ್ತಿದ್ರು, ಮತ್ತು ನಮ್ಮದು ತಾಳೆಕೋಟೆ ಅವರು ಕುಡುಕ ಮಾಡ್ತಿದ್ರು. ಈಗ ನನ್ನನ್ನು ಕರೀತಿದ್ದಾರೆ. ಇದು ನಂದು ಮನೆ ಸರ್, ಅವಳದ್ದು ಅಕ್ಕದ ಮನೆ ಮೇಲೆ. ಖ್ಯಾತ ಕಲಾವಿದ, ಕರಾವಳಿ ಭಾಗದ ಅದ್ಭುತ ಕಲಾವಿದ ನಮ್ಮ ನವೀನ್ ಡಿ ಪಡೀಲ್ ಅವರ ಬದುಕಿಗೆ ಎಸ್, ನಾನೀಗ ಪಡೀಲ್ ಊರಿನಲ್ಲಿದ್ದೇನೆ. ಪಡೀಲ್ ಅನ್ನುವ ಈ ಪ್ರದೇಶದಲ್ಲಿದ್ದೇನೆ. ಇದು ಮಂಗಳೂರಿನಲ್ಲಿರುವಂಥ ಒಂದು ಪ್ರದೇಶ, ಹೈವೇ ಪಕ್ಕಕ್ಕೆ ಸರ್ ಮನೆ ಇದೆ. ಅವ್ರದ್ದೇ ಬಹುಶಃ ಇದು ಕಾಂಪ್ಲೆಕ್ಸ್ ಕೂಡ ಅನಿಸುತ್ತೆ. ಬನ್ನಿ, ಸ್ವಾಗತ ನಿಮಗೆ ಭುವನೇಶ್ವರಿ ಕಾಂಪ್ಲೆಕ್ಸ್ ಪಡೀಲ್, ನವೀನ್ ಡಿ ಪಡೀಲ್ ಅವ್ರ ಲೈಫ್ಗೆ. ಗುರುಗಳೇ ನಮಸ್ತೆ. ಅಲ್ಲಿಂದ ಬರಲ್ಲ ಸ್ನೇಹಿತರೆ. ನಮ್ಮ ನವೀನ್ ಡಿ ಪಡೀಲ್ ಸರ್ ಖ್ಯಾತ ಕಲಾವಿದರು, ಅದ್ಭುತವಾದ ಹಾಸ್ಯ ಕಲಾವಿದರು. ನೀವು ಕಾಂತಾರ ನೋಡಿತ್ತು ಅಂದರೆ ಎಂಥದ ಅಂತ ಅನ್ನುವ ಒಂದು ಒಂದು ತುಂಬ ವೈಬ್ರೇಷನ್ ಇರುವಂಥ ಒಬ್ಬ ಅಡ್ವೊಕೇಟ್ ಪಾತ್ರ ಮಾಡಿ ತುಂಬ ಚೆನ್ನಾಗಿತ್ತು. ಅಂದರೆ ಸಿನಿಮಾದಲ್ಲಿ ಅಥವಾ ಒಂದು ಸ್ಕ್ರೀನಲ್ಲಿ ಗುರುತಿಸ್ಕೋಬೇಕು ಅಂತಂದರೆ ಥ್ರೂ ಔಟ್ ಸಿನಿಮಾ ಇರಬೇಕು ಅಂತಿಲ್ಲ. ನೀವು ಒಂದು ಸಲ ಹಿಂಗೆ ಬಂದೋಯ್ತು ಅಂತಂದ್ರೂ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದಿರುತ್ತೆ. ಆ ಥರ ನಿಮ್ಗೆ ಹೇಗೆ ರಿಷಬ್ ಅವ್ರ ತಲೆ ಉಳಿತಾರೋ ಅದೇ ಅಷ್ಟೇ ಈಕ್ವಲಾಗಿ ನಮ್ಮ ನವೀನ್ ಡಿ ಪಡೀಲ್ ಸರ್ ಕೂಡ ಉಳಿತಾರೆ. ಅದಕ್ಕೆ ನಮ್ಮ ನಟನೆಯಲ್ಲಿ ಒಂದು ಮಾತು ಹೇಳ್ತಾರೆ, ಚಿಕ್ಕ ಪಾತ್ರ ಅಂತ ಇರಲ್ಲ, ಚಿಕ್ಕ ನಟ ಅಂತ ಅಷ್ಟೇ ಇರ್ತಾರೆ. ನಿಮ್ಮ ಚಿಕ್ಕ ಪಾತ್ರ ಕೊಟ್ಟರು ಅದಲ್ಲೇನು ಸ್ಕೋರ್ ಮಾಡ್ತಿಲ್ಲ, ಅವನು ದೊಡ್ಡ ನಟ ಅಂತೇಳಿ. ಅಂತ ದೊಡ್ಡ ನಟ ನವೀನ್ ಡಿ ಪಡೀಲ್ ಅವರ ಬದುಕಿಗೆ ನಿಮ್ಗೆ ಸ್ವಾಗತ. ನನಗೆ ಅಂದರೆ ಶೂಟಿಂಗ್ ಇತ್ತು, ಶೂಟಿಂಗಿಂದ ಇವತ್ತು ಕ್ಯಾನ್ಸಲ್ ಆಯಿತು. ಆಗ ನೀವು ಫೋನ್ ಮಾಡಿದ್ರೆ ನನಗೊಂದು ಇಲ್ಲಿ ನನ್ನ ಫ್ರೆಂಡಿದ್ದು ಚಿಕ್ಕಪ್ಪ ತೀರಿಕೊಂಡು ಮಧ್ಯಾಹ್ನ ಅದು ಹೋಗ್ಲಿಕ್ಕಿದೆ, ಹಾಗೆ ಅದಕ್ಕೊಂದು ಹೋಗುವಂತ ಹೋಗ ನೀವು ಫೋನ್ ಮಾಡಿದ್ದೆ. ಅದಕ್ಕೆ ನಿಂತದ್ದು ನಿಮಗೋಸ್ಕರ. ನಾನು ಇದು ನಂದು ಮನೆ ಮೇಲೆ, ಇದು ಇದು ನಂದು ಗೆಸ್ಟ್ ರೂಮು. ಬನ್ನಿ ಸರ್, ಇದೆಲ್ಲ ನಮ್ಮ ಎಲ್ಲ ಆಸ್ತಿ ಸರ್, ಇದೆಲ್ಲ ನಮ್ಮ ಆಸ್ತಿ ಅಂತ ಇದೇ ಆಸ್ತಿ. ಹೌದು, ಅಂದ್ರೆ ಇದೆಲ್ಲ ನಿಮ್ಮ ಕಲೆಗೆ ಮೆಚ್ಚಿ ಬಂದಂತಹ. ಹೌದು, ಇದು ಮೊದಲು ರಂಗಭೂಮಿಯಲ್ಲೆಲ್ಲ ಇರುವಾಗ, ಸಿನಿಮಾ ರಂಗಕ್ಕೆ ಬಂದರೆ ಬಂದಾದ ನಂತರ ನಾವು ಅಷ್ಟು ಇದೆಲ್ಲ ಇದು. ಇದು ನಮ್ಮದು ಪೀಕ್ ಟೈಮಲ್ಲಿ ನಾಗ ಅಶ್ವಥ್ ಪ್ರಶಸ್ತಿ ಅಂತ ಸಿಕ್ತು ನನಗೆ. ಹೌದು, ಆಗ ಪೋಷಕ ನಟ ಆಲ್ ಓವರ್ ಕರ್ನಾಟಕದಲ್ಲಿ ಸೌತ್ಗೆ ಫಸ್ಟಿಗೆ ಸಿಕ್ಕಿತ್ತದು ತುಳು ಚಿತ್ರರಂಗಕ್ಕೆ. ಇಡೀ ತುಳು ಚಿತ್ರರಂಗಕ್ಕೆ ಅದು ಅಶ್ವಥ್ ಪ್ರಶಸ್ತಿ ಯಾರಿಗೂ ಸಿಗಲಿಲ್ಲ. ನೀವೇ ಮೊಟ್ಟ ಮೊದಲು? ಹೌದು, ತುಂಬ ದೊಡ್ಡ. ಹೌದು, ನನಗೆ ಮತ್ತು ಅಶ್ವಿತ್ ಪಾಂಡವಪುರ ಅಂತ ಒಬ್ಳು ಒಳ್ಳೆ ನಟಿ ಇದ್ಲು, ಅಕ್ಷತಾ ಪಾಂಡವಪುರ ಅವಳಿಗೂ ಅವಳಿಗೂ ಪೋಷಕ ನಟಿ, ನನಗೆ ಪೋಷಕ ನಟ ಅಂತ ಸಿಕ್ಕಿದ್ದು. ಬೇರೆಲ್ಲ ಪೋಷಕದೆಲ್ಲ ಸಿಕ್ಕಿದೆ, ಅವರ ಹೆಸರಲ್ಲಿ ಸಿಕ್ಕಿದ್ದು ತುಳುನಾಡಿಗೆ ದೊಡ್ಡ ಗೌರವ. ಹೌದು, ಆಲ್ ಓವರ್ ಕರ್ನಾಟಕದಲ್ಲಿ ಸರ್ವ ಆದದ್ದು ಪೋಷಕ ನಟ. ಗುಡ್ಲ ಕೆಫೆ ಅಂತ ಒಂದು ಸಿನಿಮಾ. ಹೌದು, ಅದು ಸ್ವಲ್ಪ ಡಿಪ್ರೆಷನ್ ಪಾತ್ರ, ಮತ್ತು ತುಳು ಚಿತ್ರರಂಗ ಬಿಟ್ಟು ಸಿನಿಮಾ ಇದೆ ಅದು. ತುಳು ಚಿತ್ರರಂಗ ಅಂದರೆ ಕಾಮಿಡಿ. ಇಲ್ಲಿ ನಿಮಗೆ ಸಬ್ಜೆಕ್ಟ್ ಕೊಟ್ಟರೆ ಸಿನಿಮಾ ನಡೆಯಲ್ಲ. ಸೀರಿಯಸ್, ಸ್ವಲ್ಪ ಸೀರಿಯಸ್ ಸಬ್ಜೆಕ್ಟ್ ಬೇಕು, ಬಟ್ ಕಾಮಿಡಿ ಜಾಸ್ತಿ ಇದು ಮಾಡ್ತಾರೆ. ದೊಡ್ಡ ಸಿನಿಮಾ ಅಂದರೆ ದೊಡ್ಡ ಬಜೆಟ್ ಸಿನಿಮಾ ಎಲ್ಲ ನೋಡ್ತಾರಲ್ವಾ, ಇಲ್ಲಿ ಅಷ್ಟು ಖರ್ಚು ಮಾಡಿ ನೋಡ್ಲಿಕ್ಕೆ ಆಗಲ್ಲ. ಅಂದರೆ ಚಿಕ್ಕ ಮಾರ್ಕೆಟು, ಅದರಲ್ಲಿ ಇದು ವರ್ಷಕ್ಕೊಂದು 7-8 ಸಿನಿಮಾ ಬರುವುದು ಅಂದರೆ ಗ್ರೇಟು. ನಂಬರ್ ಜಾಸ್ತಿ ಬರುತ್ತೆ, ಈಗ ಫಾಸ್ಟ್ ಆಗ್ತಾ ಇದೆ ಸಿನಿಮಾ. ಈಗ ಲಾಸ್ಟ್ ಟೈಮ್ ಸಹ ಒಂದು ಒಳ್ಳೆ ಓಡ್ತು, ರಾಜ್ ಸೌಂಡ್ಸ್ ಅಂತ, ಅದು ಒಳ್ಳೆ ಹೈಪ್ ಮಾಡಿತ್ತು. ಬೆಂಗಳೂರಲ್ಲಿ ಸಹ ರಿಲೀಸ್ ಆಯಿತು ಅದು. ಹಾಗೆ ಇದೊಂದು ನಮ್ಮದು ಚಿಕ್ಕ ಕೋಸ್ಟಲಲ್ಲಿ ಕಲಾವಿದರಿಗೊಂದು ಬದುಕು ಕೊಟ್ಟಂಥ ಒಂದು ಉದ್ಯಮ, ಚಿಕ್ಕ ಉದ್ಯಮ ಕಲೆ ಜೊತೆಗೆ. ಹೌದು, ಸತ್ಯ ಎಲ್ಲ ನಮ್ದೆಲ್ಲ ಮಾಡಿದಿರಲ್ಲ ಸರ್, ಒಳ್ಳೆ ಮನಸ್ಸಿಗೆ ಸಂತೋಷ ಆಗುವಷ್ಟು ಚೆನ್ನಾಗಿ ಮಾಡಿದ್ರು. ಹೌದು, ಇಲ್ಲ ಈಗ ಮೇಂಟೆನೆನ್ಸ್ ಇಲ್ಲ ಅಂದರೆ ನೋಡುವವರಿಲ್ಲ. ಅಂದರೆ ನಮ್ಮದು ಹೆಂಡತಿ ಮಾತ್ರ ಒಬ್ಳೆ, ನಮ್ಮದು ಹೆಂಡತಿ ಮಾತ್ರ ಒಬ್ಳೆ, ಹೆಂಡತಿ ಒಬ್ಳೆ ಅಂದರೆ ಮಾತ್ರ ಅಲ್ಲ, ಒಬ್ಳೆ ಮತ್ತು ತಾಯಿ ಮತ್ತು ಯಾರು ಇಲ್ಲ. ಮಕ್ಕಳಿಗೆ ಸ್ವಲ್ಪ ಸಮಸ್ಯೆ ಆಯಿತು, ಅದಕ್ಕೋಸ್ಕರ ಮತ್ತು ಅವಳದ್ದು ಸಂಬಂಧಿಕರೆಲ್ಲ ಇಲ್ಲೇ ಇದ್ದಾರೆ, ಹಾಗೆ ನಾವೇ ಇರುವುದು. ಒಂದು ಯಾರಾದರೂ ಫ್ರೆಂಡ್ನವ್ರು ಬಂದರೆ ಇಲ್ಲಿ ಮಾತಾಡಿ ಸ್ವಲ್ಪ. ಯಾವುದು ಅದು? ನನ್ನ ಫ್ರೆಂಡ್ ಮಾಡಿದ್ದು, ನನ್ನ ಆರ್ಟ್ ಡೈರೆಕ್ಟ್ರು. ಇವ ಇದು ಚಿಟ್ಟಾಣಿ ಅಂತ,
ತೊಂಬತ್ತೊಂಬತ್ತು ವರ್ಷ ಬದುಕಿದ್ದಾರೆ ಅವರು ಸಾಯುವ ತನಕ ಸಹ ವೇಷ ಮಾಡಿದ್ದಾರೆ ತಿಂಕು ತಿಕ್ಕಿನವರಲ್ಲ ನಮ್ದಿಲ್ಲಿ ದಕ್ಷರಂಗದ ಬೇರೆ ಬಡಗು ದಿಕ್ಕಿದ್ದು ಬೇರೆ ನಾನು ಸ್ವಲ್ಪ ಬಡಗಿದ್ದು ಸಹ ಪ್ರೇರಣೆ ಕೊಡುವ ಇಲ್ಲಿ ಸಹ ಒಂದು ಇದೆ ಬಟ್ ಅವರು ಅಂತ ಕಲಾವಿದೆ ಚಿಟ್ಟಾಣಿ ಅಂದರೆ ಹೌದು ಅದಕ್ಕೋಸ್ಕರ ಅವರ ನೆನಪಿಗೆ ನಾನು ಈ ನಮ್ಮೂರ ಮಂದರ ಹೂವಿನ ಲ್ಯಾಕ್ ಮಾಡಿದ್ರು ಚಿಟ್ಟಾಣಿಯವರೇನ ಚಿಟ್ಟಾಣಿಯವರ ಅಲ್ಲ ಇವರು ಕೆರೆಮಣೆ ಮಾಬು ಶಂಭುವೆಗಡೆ ಅವ್ರು ಮಾಡಿದ ಅಂತ ಗೊತ್ತಿಲ್ಲ ಹೌದು ಅಂದ್ರೆ ಅವ್ರು ಮಾಡಿರ್ಬೋದು ಅದು ತುಂಬಾ ಚೆನ್ನಾಗಿದೆ ಸರ್ ನಿಮ್ಮ ಕಲೆಯ ಒಂದು ಕ್ಷೇತ್ರ ಅದು ಇದೆಲ್ಲ ಮೊದಲು ರಂಗಭೂಮಿಗೆ ಪ್ರಥಮವಾಗಿ ಸಿಕ್ಕಿದ್ದು ಗೌರವ ಇದಕ್ಕೆ ಜಾಸ್ತಿ ವ್ಯಾಲ್ಯೂ ಬೇಕು ಅಂದ್ರೆ ನಾನು ಮನೆ ಚೇಂಜ್ ಮಾಡುವಾಗ ಎಲ್ಲ ಹೋಯ್ತು ಅದು ಇದು ಅಂದ್ರೆ ನಮಗೆ ಪ್ರಚಾರಕ್ಕೆ ಬರುವಾಗ ಕೊಟ್ಟವು ಇದು ದೊಡ್ಡದು ವಿಷಯ ಇದು ಪ್ರಚಾರ ಬಂದ ಮೇಲೆ ಸಿಕ್ಕಿದೆಲ್ಲ ಬೆಳೆದ ನಂತರ ಸಿಕ್ಕಿದೆ ಹೌದು ಇದಕ್ಕೆ ಸಹ ವ್ಯಾಲ್ಯೂ ಇದೆ ಬಟ್ ವ್ಯಾಲ್ಯೂ ಜಾಸ್ತಿ ಇರೋದು ಇದಕ್ಕೆ ಅದು ತುಂಬಾ ಜಾಗೃತೆಯಲ್ಲಿ ಇಟ್ಟೆ ತುಂಬಾ ಹೋಯ್ತು ಅದು ಅಂದ್ರೆ ಬೆಳೆಯುವ ಹಂತದಲ್ಲಿ ಪ್ರೋತ್ಸಾಹಿಸಿದವರು ದೊಡ್ಡವರು 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 ಅದಕ್ಕೋಸ್ಕರ ಅದನ್ನು ಬಹಳ ಜಾಗೃತೆಯಲ್ಲಿ ಇಟ್ಟೆ ಎಲ್ಲ ಹೋಯ್ತು ಸ್ವಲ್ಪ ಸೊ ಒಂದು ನೆನಪಿಗೋಸ್ಕರ ನಾನು ಹೇಳೋದೇನೆಂದ್ರೆ ಕಲಾವಿದರು ಅಲ್ಲಿ ಎಷ್ಟು ಗೌರವದಿಂದ ಕೊಡ್ತಾರೆ ಅದಕ್ಕೆ ಮನೆಗೆ ಬಂದ್ರು ಅದು ಗೌರವ ಕೊಡಬೇಕು ಅಂತ ನನ್ನೊಂದು ಇದೊಂದು ವ್ಯವಸ್ಥೆ ಸೂಪರ್ ಇಲ್ಲದ್ರೆ ಟೇಸ್ಟ್ ಬೇಕು ಹೌದು ಇರಬೇಕು ಅಂದ್ರೆ ಅವರಷ್ಟು ಇದರಲ್ಲಿ ಚಪ್ಪಾಳೆ ಶೀಟಿಯ ಮುಖಾಂತರ ಕೊಟ್ಟಂತ ಗೌರವವನ್ನು ನಾವು ಇಲ್ಲಿ ತಂದು ಮೂಲೆಗೆ ಹಾಕಿದ್ರೆ ಅದಕ್ಕೊಂದು ಏನಾಗೋ ಇದು ವ್ಯಾಲ್ಯೂ ಇರುವುದಿಲ್ಲ ಇದು ನಾವು ಹೋದ ನಂತರ ನೆಕ್ಸ್ಟ್ ಜನರೇಷನ್ ಅವರು ನೋಡಬೇಕು ಇದನ್ನು ಓ ಈಗೆಲ್ಲ ಸಾಧನೆ ಮಾಡಿದರೆ ಇಂದು ಸಿಗ್ತದೆ ಇದು ನಮ್ಮ ತೃಪ್ತಿ ಅಂತ ಇದು ನಮ್ಮದು ಬದುಕಿನ ಅಂಗ ಅಂತ ತಿಳ್ಕೊಳ್ಬೇಕು ಕಲಾವಿದರು ಆಗ ನಾವು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯತೆ ಅಂದರೆ ನಾವು ರಂಗಭೂಮಿಯಲ್ಲಿ ಬಂದಂಥ ಕಲಾವಿದರು ತುಂಬ ಎಜುಕೇಷನ್ ಇಲ್ಲ ಸ್ವಲ್ಪ ಜನರಲ್ ನಾಲೆಜ್ ಎಲ್ಲರೊಟ್ಟಿಗೆ ತಿಳಿದು ಎಲ್ಲ ಧರ್ಮದವರೊಟ್ಟಿಗೆ ಮಾತಾಡಿ ಬೆಳೆದು 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 ಬಂದವರು ಅಂದ್ರೆ ಜಾಸ್ತಿ ನಾನು ರಂಗಭೂಮಿಯಲ್ಲಿ ತುಂಬ ನಾನು ಮತ್ತು ದೇವದಾಸ್ ಕಾಪಿಗಡ್ರವರು ಮತ್ತು ವಿಜಯಕುಮಾರ್ ಕೊಡಲಬೆಳ್ರವರು ಅಸಲ್ ಅಂತ ಅದರಲ್ಲಿ ದೊಡ್ಡ ಫೇಮಸ್ ಡ್ರಾಮಾಗಳೆಲ್ಲ ನಮ್ಮ ಡ್ರಾಮಾದಲ್ಲಿ ಡಬಲ್ ಮೀನಿಂಗಲ್ಲಿ ಹಾಸ್ಯಗಳಿಲ್ಲ ಇಲ್ಲ ಹಾಸ್ಯ ಮಾಡಲಿಕ್ಕಿಲ್ಲ ಅದು ನಾವು ಡಬಲ್ ಮೀನಿಂಗ್ ಮಾಡಿದರೆ ಫ್ಯಾಮಿಲಿ ನೋಡಲ್ಲ ಈಗ ಒಂದು ಹತ್ತು 17 ವರ್ಷದ ನಂತರ ಒಂದು ನನಗೆ ಒಂದು ಯಾವ ಸಂಸ್ಥೆಗೆ ಒಂದು ಡೊನೇಷನ್ ಮಾಡಲಿಕ್ಕೆ ನನ್ನ ಹತ್ರ ಹೇಳಿದ್ರು ನಾನು ರಂಗಭೂಮಿ ಬಿಟ್ಟಿದ್ದೇನೆ ಈಗ ಸ್ವಲ್ಪ ತುಂಬ ಸಮಯ ಆಯಿತು 15 ವರ್ಷ ಆಯಿತು ನನ್ನ ನಿದ್ದೆಗೆ ಇಡಲಿಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಸಿನಿಮಾದಲ್ಲಿ ಚಿಕ್ಕಪುಟ್ಟದಲ್ಲಿ ಬದುಕಲ್ಲಿ ಮುಂದುವರಿಸ್ಕೊಂಡು ಹೋಗ್ತಿದ್ದೇನೆ 17 ವರ್ಷದ ನಂತರ ಮೊನ್ನೆ ಒಂದು ಶೋಸ್ ಮಾಡಿದರು ಟೌನ್ ಹಾಲಲ್ಲಿ ಫುಲ್ ಹೌಸ್ಫುಲ್ ಅದು ಹೌದು ಅದು ಭೂಬಣ್ಣ ಅಂತ ಕಿವಿ ಕೇಳೋದೊಂದು ಪಾತ್ರ ಭಾಳ ಫೇಮಸ್ ಪಾತ್ರ ಅದು ಅಲ್ಲಿ ಹೌಸ್ಫುಲ್ ಆಯಿತು ಅದು ಹಣವನ್ನು ಪಾಪ ಅವರು ಕಿಶೋರ್ ಕೊಟ್ಟರಿ ಅವರು ಮಾಡಿದದು ಬಿ ಜೆ ಪಿಯ ಒಂದು ಸ್ವಲ್ಪ ಕಾರ್ಯಕರ್ತ ಅದು ಫುಲ್ಲಾಗಿ ಒಂದು ಡೊನೇಷನ್ ಮಾಡಲಿಕ್ಕೆ ನಾನು ಒಂದು ಸುಮಾರು ವರ್ಷದ ನಂತರ ಮಾಡಿದೆ ಜನರಿಗೆ ನನ್ನ ಮೇಲೆ ರಂಗಭೂಮಿಯಲ್ಲಿ ಅಭಿಮಾನ ಇತ್ತು ಹಾಗೆ ಅದು ಸಕ್ಸಸ್ ಆಯ್ತು ಅಂತ ನಾನು ಅಂದ್ಕೊಳ್ತೇನೆ ಅಷ್ಟೇ ಸುಮಾರು 15 ವರ್ಷ ಆದರೆ 17 ವರ್ಷದ ನಂತರ ನನ್ನ ನಾಟಕ ನನ್ನ ಪಾತ್ರ ನೋಡಲಿಕ್ಕೆ ಬಂದರು ಮೊನ್ನೆ ಎಲ್ಲರೂ ಫುಲ್ ಹೌಸ್ಫುಲ್ ಟೌನ್ ಕಲಾವಿದ ಸೃಷ್ಟಿ ಮಾಡಿರೋ ಒಂದು ಇಂಪ್ಯಾಕ್ಟ್ ಅದು ಹೌದು ಹೌದು ಅದು ಒಳ್ಳೆ ಫೇಮಸ್ ಕೂತ್ಕೊಳ್ಳಿ ಸರ್ ಇಲ್ಲ ಬರಲಿ ಸರ್ ಇದು ಸ್ಪೇಸ್ ಒಂದು ನಾನೊಂದು ಕೌಂಟ್ರ್ ಮಾಡಲಿಕ್ಕೆ ಇಟ್ಟದ್ದು ಅದು ಮತ್ತೆಲ್ಲ ಕೊರೋನಾ ಎಲ್ಲ ಬಂತಲ್ಲ ಸರ್ ಇದು ಮನೆ ಕಟ್ಟಿದ ಕೂಡಲೇ ಒಂದು ವರ್ಷದ ನಂತರನೇ ಕೊರೋನಾ ಬಂತು ಎಷ್ಟು ವರ್ಷ ಆಯಿತು 4 ವರ್ಷ ನಂದು ಮೊದಲಿದ್ದು ಮನೆ ಅಲ್ಲಿ ಅದು ಮಾರಿ ಬಂದದ್ದು ಇಲ್ಲಿಗೆ ಇದು ಹೆಂಡತಿದ್ದು ಜಾಗದ ಪ್ಲೇಸಲ್ಲಿ ನಾನು ಮನೆ ಕಟ್ಟಿದ್ದು ಅದರ ದುಡಿಮೆ ನಿಮ್ದು ದುಡಿಮೆ ನಂದೆ ಅಲ್ಲ ಅವರಿಗೆಲ್ಲ ಹೌದೌದು ಅದೇ ಅದಕ್ಕೆ ಅಲ್ಲೆಲ್ಲ ಬಿಟ್ಟು ಇಲ್ಲಿ ಬಂದೆ ಅಂದರೆ ನನಗೆ ಈ ಮಕ್ಕಳದು ಇಲ್ಲ ನಾವು ರಂಗಭೂಮಿ ಕಲಾವಿದರು ಸಿನಿಮಾ ಕಲಾವಿದರು ಎಲ್ಲ ಹೋಗ್ತಾ ಇರ್ತವೆ ನನ್ನ ಹೆಂಡತಿಗೆ ಪಾಪ ತೊಂದರೆ ಆಗಬಾರ್ದು ಅಂತ ಅವರದ್ದು ಇದೆ ಫ್ಯಾಮಿಲಿ ಎಲ್ಲ ಇರೋದು ಅವಳ ತಂಗಿ ತಮ್ಮ ಎಲ್ಲ ಏನಾದರೆ ತೊಂದರೆ ಆದರೆ ಅವಳಿಗೆ ಅವರಿದ್ದಾರಲ್ಲ ಅಂತ ಅಷ್ಟೇ ಉದ್ದೇಶಕ್ಕೆ ಇಲ್ಲಿ ಬಂದದ್ದು ನಾನು ಇಲ್ಲದ್ರೆ ಫ್ಲಾಟಲ್ಲಿ ಕೂತ್ಕೊಳ್ತಿದ್ದೆ ಓಕೆ ಈ ಕಲಾವಿದರುಗಳು ಕಲೆಯನ್ನು ನಂಬಿ ಬದುಕು ಕಟ್ಟೋದು ಕಷ್ಟ ಅಂತಾರಲ್ಲ ಅಂಥದ್ರಲ್ಲಿ ಒಂದು ಸ್ವಂತ ಗೂಡು ಮಾಡಿದ್ದೀರಿ ಹೌದು ಗೂಡು ಮಾಡಿದ್ದೀನಿ ಸರ್ ಕಷ್ಟಪಟ್ಟು ಮಾಡಿದ್ದೇನೆ ದುಡ್ಡುದಾನ ನಮ್ಮದ್ರೆ ಇಲ್ಲಿಯ ಕಲಾವಿದರಿಗೆ ಕನ್ನಡ ಚಿತ್ರರಂಗದಲ್ಲಿ ದುಡಿಯುವಂಥ ಕಲಾವಿದರಿಗೂ ನಮ್ಮ ಮಟ್ಟದಲ್ಲಿ ಇಲ್ಲಿಗೆ ಸ್ವಲ್ಪ ವ್ಯತ್ಯಾಸ ಇದೆ ಇಲ್ಲಿ ಅಂದರೆ ಸ್ವಲ್ಪ ಸೀಮಿತ ಮಾರುಕಟ್ಟೆ ಆದ್ದರಿಂದ ಸೀಮಿತ ಸಂಭಾವನೆಯಲ್ಲಿ ಬದುಕುವಂಥ ಕಲಾವಿದರು ಈಗ ನಾವು ಒಂದು ವೇಳೆ ಅಲ್ಲಿ ಆ ಕಡೆ ನಿಮ್ಮ ಕಡೆ ಎಲ್ಲ ಬೆಂಗಳೂರು ಕಡೆ ಎಲ್ಲ ಬರ್ತಿದ್ರೆ ತುಂಬ ನಮಗೇನೋ ಒಂದು ವೇದಿಕೆ ಸಿಕ್ತಿತ್ತು ಅಲ್ಲಿ ನಾವು ಇಲ್ಲೇ ಇದ್ರಿಂದ ನಮ್ಮದು ಎಲ್ಲ ಸೀಮಿತವಾಗಿ ನಮ್ಮದು ಕನ್ನಡಗಳೆಲ್ಲ ಸ್ಪಷ್ಟ ಇಲ್ಲ ಸ್ವಲ್ಪ ಈಗ ಈ ಒಂದು ಮೊಟ್ಟೆ ಕತೆ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಬಂದರೆ ನಂತರ ಮಜೆಟ್ ಆಗಿಸ್ತಲ್ಲಿ ನನ್ನ ಕನ್ನಡವನ್ನು ಜನರು ತಗೊಂಡ್ರು ಆದ ಕಾರಣ ನಮ್ಮ ಕನ್ನಡ ಅರ್ಥ ಆಗುತ್ತೆ ಬಟ್ ಫ್ಲೂಯೆಂಟ್ ಆಗಿ ಬ್ಲೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ನಮ್ಮ ತುಳು ಆದ್ರೆ ನಾವು ನಿರ್ಗಳವಾಗಿ ಮಾತಾಡ್ಲಿಕ್ಕೆ ಈಸಿ ಆಗುತ್ತೆ ಊರವರ ದಾಂಪತ್ಯ ಜೀವನಗೆ ಉತ್ತರ ಕೊಡುವ ನೀವು ನಿಮ್ಮ ದಾಂಪತ್ಯ ಜೀವನವೇ ಸರಿ ಇಲ್ಲಲ್ಲ ಅದರಿಂದ ನಾವು ಸ್ವಲ್ಪ ನನಗೆ ಸ್ವಲ್ಪ ಇದಾಯ್ತು ಆದ್ರೆ ಸಿನಿಮಾಗಳಲ್ಲಿ ಅಂದ್ರೆ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ಕನ್ನಡ ಒಂದು ಹೊಸ ಕನ್ನಡ ತರ ಅದು ಅದಕ್ಕೊಂದು ಭಾಷೆ ಇದೆ
ಜನರಿಗೆ ಅದೆಲ್ಲ ಅರ್ಥ ಆಗುತ್ತೆ ನಮ್ದು ಏನಾದರೂ ಸ್ಲೋ ಇರುತ್ತೆ ನಮ್ದು ಸ್ವಲ್ಪ ಹಾಸ್ಯಕ್ಕೆ ಅದು ಟಚ್ ಆಗುತ್ತೆ ಶಿವಾಯಿ ನ್ಯಾಚುರಲ್ ಆಗಿ ಮಾತಾಡಲಿಕ್ಕೆ ಕೆಲವು ಕಡೆಯಲ್ಲಿ ತೊಂದರೆ ಆಗುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ ಫ್ಲೂಯೆಂಟ್ ಆಗಿ ಮಾತಾಡಿ ಅದೇ ಕಾನ್ಸೆಪ್ಟ್ ಬಂದರೆ ಪರವಾಗಿಲ್ಲ ಈಗ ನಮ್ಮದು ಒಳ್ಳೆ ಮೊಟ್ಟೆ ಕತೆ ಅದೇ ಕಾನ್ಸೆಪ್ಟ್ ಇಲ್ಲಿಯೇ ಇಲ್ಲಿಯೇ ಭಾಗದ ಕತೆನೇ ಈ ಕಾಂತನದ ಸಹ ಈ ಭಾಗದ ಕತೆನೆ ಆ ಕನ್ನಡ ಈ ರೀತಿಯಲ್ಲಿದೆ ಜನರಿಗೆ ಇದಾಗುತ್ತೆ ಪರ್ಟಿಕ್ಯುಲರ್ ಆಗಿ ನಾವು ಕನ್ನಡ ಮಾತಾಡಲಿಕ್ಕೆ ಸ್ವಲ್ಪ ಸ್ವಲ್ಪ ಗ್ರಾಮರ್ ಎಲ್ಲ ಮಿಸ್ಟೇಕ್ ಆಗುತ್ತೆ ಅದು ಅದು ತೊಂದರೆ ಮತ್ತು ನಾನು ಗುಂಡುಮಾವ ಆದ ನಂತರ ಜನರಿಗೆ ನನ್ನ ಪ್ರತಿಭೆ ಗುಂಡುಮಾವನೇ ಕೊಡ್ತಾ ಇದ್ದಾರೆ ಅದೊಂದು ನನಗೊಂದು ಬಹಳ ಬೇಸರ ಸಂಗತಿ ನಾವು ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡಿದವರು ಇಲ್ಲಿ ಸಿನಿಮಾದಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡಿದ್ದೇನೆ ತುಳು ಸಿನಿಮಾದಲ್ಲಿ ನಾಟಕದಲ್ಲೂ ಕೂಡ ಹೌದು ನಾಟಕದಲ್ಲಿ ಬಿಡಿ ಅದು ಬೇರೆ ನನ್ನ ಯೌವನ ಪಾತ್ರದಲ್ಲಿ ಬೇರೆ ಬೇರೆ ಜನರನ್ನಾಗಿಸಿದ್ದೇನೆ ಜನರನ್ನು ಇದು ಮಾಡಿದ್ದೇನೆ ಡಿಪ್ರೆಷನ್ಗೆ ಸಹ ಕೊಂಡೋಗಿದೆ ಅಂಥ ಡ್ರಾಮಾಗಳೆಲ್ಲ ಕೊಟ್ಟಿದ್ದೇವೆ ನಾವು ರಾಬಿಸ್ ಮೆಸೇಜ್ ಆಗಲಿ ಎಲ್ಲ ವಿಡಿಯೋ ಮೆಸೇಜ್ ತುಂಬ ಮೆಸೇಜ್ ಕೊಟ್ಟಿದ್ದೇವೆ ಅಂದರೆ ಕನ್ನಡದಲ್ಲಿ ನಮ್ಮ ನಾನೀಗೊಂದು 14-17 ಸಿನಿಮಾ ಮಾಡಿ ಬಂದೆ ಎಲ್ಲರೂ ಕುಡ್ಕಲ್ಲ ಪಾತ್ರನೇ ನಾವು ಗುಂಡು ನವೀನ್ ಪಡಿಲ್ಲ ಅಂದರೆ ಕುಡ್ಕೋದು ಅವ್ರು ಕುಡ್ಕ ಮಾಡ್ತಾರೆ ಅಂತ ಮೊದಲೆಲ್ಲ ಕನ್ನಡ ಚಿತ್ರರಂಗದಲ್ಲಿ ಇವರು ತಬಲನಾನಿ ಅವರು ಕುಡ್ಕ ಮಾಡ್ತಿದ್ರು ಮತ್ತು ನಮ್ಮದು ತಾಳೆಕೋಟೆ ಅವರು ಕುಡ್ಕ ಮಾಡ್ತಿದ್ರು ಈಗ ನನ್ನನ್ನು ಕರೀತಿದ್ದಾರೆ ಎಲ್ಲ ತುಂಬ 2-3 ಸಿನಿಮಾ ಮಾಡಿ ಬಂದೆ ನಾನು ಎಲ್ಲ ಕುಡ್ಕದೆ ನಾನು ಹೇಳೋದು ಅವ್ರ ಹತ್ರ ಸರ್ ನನಗೊಂದು ಡಿಪ್ರೆಷನ್ ಪಾತ್ರ ಕೊಡಿ ನಾನು ಹಾಸ್ಯಗಾರ ನಾನು ಡಿಪ್ರೆಷನ್ ಪಾತ್ರ ಕೊಡಿ ನಾನು ಮಾಡ್ತೇನೆ ಆ ಕ್ಯಾರೆಕ್ಟ್ರಿಗೆ ಸಂಬಂಧಪಟ್ಟಂಥ ಕೊಡಿ ಅಂತ ಹೇಳೋದು ನಾನು ಕೆಲವರು ಅದನ್ನು ರಿಸರ್ಚ್ ಮಾಡ್ತಾರೆ ನನಗೆ ಸ್ವಲ್ಪ ರವಿವತ್ಸವ ಅವರು ಒಂದು ಕ್ಯಾರೆಕ್ಟರ್ ಕೊಟ್ಟರು ಬೇರೆ ಒಂದು ಕ್ಯಾರೆಕ್ಟರ್ ಕೊಟ್ಟರು ಸಿನಿಮಾ ರಿಲೀಸ್ ಆಗಿಲ್ಲ ಡೆಡ್ಲಿ 2 or 3 or 2 ಏನೊಂದು ಮಾಡಿದರು ಅವ್ರು ಹೇಳಿದ್ರು ನಿನಗೆ ನಾನು ಅದು ಕೊಡುವುದಿಲ್ಲ ನಿನಗೆ ಬೇರೆ ಕೊಡ್ತೇನೆ ಅಂತ ಅವರೊಂದು ಸಾಧನೆ ಮಾಡಿದರು ಅದು ಬರಲಿಲ್ಲ ಬರ್ ನೋಡಬೇಕು ಆ ಸಿನಿಮಾ ಆದರೆ ಕಲಾವಿದನಿಗೆ ಆ ರೀತಿ ಒಂದೇ ಥರದ ಪಾತ್ರಗಳು ಕೊಡೋದು ಕೂಡ ಒಂದು ಲಿಮಿಟೇಷನ್ ಲಿಮಿಟೇಷನ್ ಅಂದರೆ ಸರ್ ನಮ್ದು ಇಲ್ಲಿ ಮಾಡಿದ್ದೇನೆ ಸರ್ ಇಲ್ಲಿ ಬೇರೆ ಬೇರೆ ಡಿಪ್ರೆಷನ್ ಸ್ಲೋಸ್ ಎಲ್ಲ ಮಾಡಿದ್ದೀನಿ ಈಗ ಲಾಸ್ಟ್ ಟೈಮ್ ರಾಸೌಂಡ್ಸಲ್ಲಿ ನಾನು ಒಂದು ಚೂರು ಕಾಮಿಡಿ ಮಾಡಲಿಲ್ಲ ಜನರು ತಗೊಂಡ್ರು ಅದು ನನ್ನ ಪಾತ್ರ ಅದೊಂದು 100 or 130 ದಿವಸ ಓಡಿತದ್ದು ಮಂಗಳೂರಲ್ಲಿ ಆಲ್ ಓವರ್ ದುಬೈಗೆ ಬೇ ಎಲ್ಲ ಒಳ್ಳೆ ಕಲೆಕ್ಷನ್ ಮಾಡಿದ್ದು ಲಾಸ್ಟ್ ಟೈಮ್ ಸಿನಿಮಾದು ಹೌದು ರಾಜ್ ಸೌಂಡ್ಸ್ ಅಂತ ಅದರಲ್ಲಿ ಡಿಪ್ರೆಷನ್ಸ್ ರೋಲು ಅಲ್ಲ ಹೇಳೋದು ನಾನು ಇದು ಪಾತ್ರ ಕೆಪಾಸಿಟಿ ಇದೆ ಇದೆ ಅಂದರೆ ಮೊದಲಿನಷ್ಟು ನಮ್ಮ ಹತ್ರ ಮೂಮೆಂಟ್ ತುಳಿತ ಇಲ್ಲದಿದ್ರು ಬಟ್ ಒಂದು ಪಾತ್ರಕ್ಕೆ ಜೀವ ತುಂಬೋದು ಅಂತ ಒಂದು ಮನಸ್ಸಲ್ಲಿ ಸ್ವಂತಿಗೆ ಇದೆ ಅಂತ ಪಾತ್ರ ಸಿಗಬೇಕು ಅಂತ ಒಂದು ಆಸೆ ನೋಡೋಣ ಸರ್ ನಿಮ್ಮಿಂದ ಆಗಲಿ ಈಶ್ವರ ಬನ್ನಿ ಮೇಲೆ ಹೋಗಬರೋಣ ಕಂಬಳದ್ದು ದೊಡ್ಡ ಪಾತ್ರ ಇದೆ ಸರ್ ನನ್ನ ಹತ್ರ ಇದು ರಾಜನ್ ಸಿಂಗ್ ಬಾಬು ಅವರು ಮಾಡಿದ್ದು ಅದರಲ್ಲಿ ಡಿಕ್ಟೇಟಿವ್ ಪಾತ್ರ ನಂದೆ ಡಿಪ್ರೆಷನ್ ಒಂದು ಬೇರೆ ಗೆಟಪ್ ನಂದು ಸೀರಿಯಸ್ ಗೆಟಪ್ ಹೌದು ಅದು ಸಿನಿಮಾ ಎಲ್ಲ ಮುಕ್ತಾಯ ಹಂತದಲ್ಲಿ ಆಯ್ತು ಈಗ ಡಬ್ಬಿಂಗ್ ಎಲ್ಲ ಆಯಿತು ಈಗ ಇದಾಗ್ತಾ ಇದೆ ದುಬೈಯಲ್ಲಿ ಒಂದು ಶೂಟಿಂಗ್ ಇದೆ ಅಂತೆ ಆದಿ ಲೋಕೇಶ್ ಅವರು ಹೀರೋ ಹೀರೋ ಮಾಡಿದರು ಕಂಬಳದೆಲ್ಲ ಕಂಬಳರೇ ರಾಜನ್ ಸಿಂಗ್ ಬಾಬು ಒಂದು 1.5 crore ಸಿನಿಮಾ ಅದು ದೊಡ್ಡ ಬಜೆಟ್ ಕಂಬಳದ ಮನೆ ಇಲ್ಲ ಎಲ್ಲ ಕಂಬಳನೇ ಎಲ್ಲ ಎತ್ತುಗಳೆಲ್ಲ ಗ್ರಾಫಿಕ್ ಅಲ್ಲ ನಿಜನೇ ಎತ್ತುಗಳು ತಂದಿದ್ದಾರೆ ಕಷ್ಟದ ಕೆಲಸ ಅದು ಇದು ನಂದು ಮನೆ ಸರ್ ಅವಳದ ಅಕ್ಕದ ಮನೆ ಮೇಲೆ ಪ್ರೇಮ ಬಾಜಲ್ ಬರೋ ಏನು ನಾನು ಪರಮೇಶ್ವರ ಅಂತಮ್ಮ ಕಲಾ ಮಾಧ್ಯಮದ್ದು ಭಾಳ ಈಗ ಫೇಮಸ್ ಅಲ್ಲಿದೆ ಕಲಾ ಮಾಧ್ಯಮ ಹಾಂ ಗೊತ್ತಾನು ಪೋಪ್ ಪೋಪ್ ಗಡಿಬಿ ನೆನಪು ಇವತ್ತು ಎರಡೆರಡು ಮರಣಗಳೆಲ್ಲ ನಮಗೆ ಬನ್ನಿ ಸರ್ ಕೂತ್ಕೊಳ್ಳಿ ಮೇಡಮ್ ಅವ್ರು ಪರಿಚಯ ಮಾಡಿದ್ದಾರೆ ಅವಳು ಸ್ವಲ್ಪ ಸ್ಕ್ರೀನಿಗೆ ಬರಲ್ಲ ಬಲ ಪ್ರೇಮ ಅಮ್ಮ ನಿಮ್ಗೆ ನಿನ್ನ ಪೋಪ್ಡು ಮಾತಾಡಲ್ಲ ಇವು ಅವಳಿಗೆ ಇದರ ಬಗ್ಗೆ ಸ್ವಲ್ಪ ಹೆದರಿಕೆ ಜಾಸ್ತಿ ಕ್ಯಾಮ್ರಾ ಬಗ್ಗೆ ಹೆದರಿಕೆ ಅವೆಲ್ಲ ಬರುವುದೇ ಇಲ್ಲ ಅವಳು ನಿಮ್ಮ ಬಗ್ಗೆ ಹೆದರಿಕೆ ಇಲ್ಲ ಏ ಇಲ್ಲ ಇಲ್ಲ ನನಗೆ ಬೈತಾಳೆ ಅವಳು ಅದು ಇದು ನನ್ನ ಮನೆ ಅದು ನನ್ನ ತಂಗಿ ತಂಗಿದು ಮಗಳು ನನ್ನ ತಾಯಿ ಪಾಪ ಇದು ಇದ್ದಾರೆ ಅವರು ಒಳಗೆ ಹೋದ್ರು ಕಾಣಬೇಕು ಸ್ವಲ್ಪ ಆಕ್ಸಿಡೆಂಟ್ ಆಗಿ ಎರಡು ಬೋಲ್ ಚೇಂಜ್ ಆಗಿ ಸ್ವಲ್ಪ ಹುಷಾರಿಲ್ಲ ಅವಳು ಇದು ಭಾಳ ಟೇಸ್ಟ್ ಉಂಟ ಮನಸ್ಸು ಭಾಳ ಟೇಸ್ಟ್ ಇರೋ ಮೊದಲೆಲ್ಲ ಮಾಡ್ಲಿಕ್ಕೆ ಹೋದೆ ಅದೇನೋ ಕಲ್ಪನೆ ಆಗಲಿಲ್ಲ ಇದನ್ನು ಅಲ್ಲಿದ್ದದನ್ನು ಇಲ್ಲಿಗೆ ತಂದುಬಿಟ್ಟೆ ಇದು ಅಲ್ಲಿದ್ದದು ಮೇಲೆ ಗೆಸ್ಟ್ ರೂಮ್ ಮೇಲೆ ಕಡೆ ಹಾಗೆ ಒಂದು ಇದಿತ್ತು ಅದು ಈ ಕೊರೋನಾ ಬಂದ ನಂತರ ಸ್ವಲ್ಪ ಬ್ಯಾಲೆನ್ಸಿಗೆಲ್ಲ ತಪ್ಪು ಹೋಯ್ತು ಇಲ್ಲಿ ಬಾಡಿಗೆ ಇದು ಕಮರ್ಷಿಯಲ್ ಬಿಲ್ಡಿಂಗ್ ಬಾಡಿಗೆ ಕೂಡ ಬರ್ತದೆ ಬಾಡಿಗೆ ಕೆಳಗೆ ಇದು 3 ಅಂಗಡಿ ಮಾತ್ರ ಸರ್ ಅಂಗಡಿ ಮಾತ್ರ ಹೌದು 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 ಹೌದು
ನನ್ನ ಕುಟುಂಬ ಮಾತ್ರ ಇವಳದು ಅಕ್ಕದು ಕುಟುಂಬ ಮೇಲೆ ಇದೆ ಬನ್ನಿ ಸರ್ ಪಾತ್ರಕ್ಕೆ ಬಂದೆ ಡಿಪ್ರೆಷನ್ ಮೀನ್ಸ್ ಸೀರಿಯಸ್ ಡಿಫ್ರೆಂಟ್ ಇಲ್ಲ ಸೀರಿಯಸ್ ಒಂದು ರಾಬಿಸ್ ನಾಯಕ ಹಚ್ಚಿದೊಂದು ಪಾತ್ರ ಭಾಳ ಫೇಮಸ್ ನಂದು ಅಲ್ಲ ಮಲಯಾಳಂ ಅಲ್ಲ ತುಳು ಅಲ್ಲಿ ಕ್ಯಾಮರಾ ಫೇಸ್ ಮಾಡಿದೆ ಅವರೊಟ್ಟಿಗೆ ನಾನು ತುಳು ಫಿಲ್ಮ್ ಅಲ್ಲ ಅದು ಆರ್ಟ್ ಫಿಲ್ಮು ವಿದೇಯನ್ ಅಂತ ಒಂದು 20 ವರ್ಷ ಮೊದಲು 20 ವರ್ಷ ಆದಿತ್ತು ಅದು ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು www.kalamadhyama.com ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದಗಳು